ಅವನು ಬೆಂಗಳೂರು ಭೂಗತ ಲೋಕದ ನಟೋರಿಯಸ್ ರೌಡಿ ಶೀಟರ್ ಹೆಸರು ಗಳಿಸಲೇಬೇಕು ಅನ್ನೋ ಹುಚ್ಚುತನ ಅವನ ಹೆಗಲೇರಿತ್ತು ರಾಬರಿ ಮೂಲಕ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಹಂಬಲವೂ ಕೂಡ ಇವನಿಗಿತ್ತು ಈತ ಡೇಂಜರಸ್ ಡೆಡ್ಲಿ ದರೋಡೆಕೋರನಾಗಿ ಮಾರ್ಪಾಡಾಗಿದ್ದ ಅರ್ಚಕನ ಮಗನಾಗಿದ್ದ ಆ ಪಾತಕಿಯ ಕ್ರೈಮ್ ಜರ್ನಿಯೇ ನಿಜಕ್ಕೂ ರಣರೋಚಕ ಅಷ್ಟಕ್ಕೂ ಈ ಭೂಗತ ಲೋಕದ ದರೋಡೆ ಕಿಂಗ್ ಯಾರು ಅಂತೀರಾ ಜಸ್ಟ್ ವಾಚ್ ಇಟ್ ಬೆಂಗಳೂರಿನ ಭೂಗತ ಜಗತ್ತು ನಿಂತ ನೀರಲ್ಲ ಅದು ಭೂಗತ ಜಗತ್ತನ್ನ ಆಳಿದ ಡಾನ್ ಜೈರಾಜ್ನಿಂದ ಆರಂಭವಾದ ದಾದಾಗಿರಿಯ ದಿನಗಳು ಇಂದಿಗೂ ಈ ಕ್ಷಣಕ್ಕೂ ನಡೀತಾನೆ ಇವೆ ಕೊತ್ವಾಲ್ ರಾಮಚಂದ್ರ ಡಾನ್ ಜೈರಾಜ್ ಆಯಿಲ್ ಕುಮಾರ್ನಂತಹ ಡಾನ್ಗಳು ರಾಜಧಾನಿಯಲ್ಲಿ ರಾರಾಜಿಸಿದ್ದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಇವರಿಗೆ ಅನ್ನ ನೀರು ಕೊಟ್ಟು ಕಾಪಾಡಿದ್ದು ಮಾತ್ರ ಆಯಿಲ್ ದಂಧೆ ಈ ಮೂವರು ಪಾತಕಿಗಳು ಒಬ್ಬರಾದ ಮೇಲೆ ಒಬ್ಬರು ನರಕಲೋಕಕ್ಕೆ ಜರ್ನಿ ಮಾಡಿದಾಗ ಈ ಆಯಿಲ್ ಮಾಫಿಯಾ ಕೂಡ ನಶಿಸಿ ಹೋಯಿತು ಇದಾದ ಮೇಲೆ ಬಂದ ಮುಂದಿನ ತಲೆಮಾರಿನ ನಟೋರಿಯಸ್ ರೌಡಿಗಳ ಪಾಲಿಗೆ ಸಿಕ್ಕಿದ್ದೇ ರಿಯಲ್ ಎಸ್ಟೇಟ್ ದಂಧೆ ಕೊತ್ವಾಲ್ ರಾಮಚಂದ್ರ ಡಾನ್ ಜೈರಾಜ್ ಆಯಿಲ್ ಕುಮಾರ ಡೆಡ್ಲಿ ಸೋಮ ಬಲರಾಮ ಶ್ರೀರಾಮ್ಪುರ ಕಿಟ್ಟಿ ಬೆಕ್ಕಿನ ಕಣ್ಣು ರಾಜೇಂದ್ರ ಹೀಗೆ ಭೂಗತ ಲೋಕದಲ್ಲಿ ಪಳಗಿದ ರೌಡಿಗಳು ಒಬ್ಬರಾದ ಮೇಲೆ ಒಬ್ಬರು ಹೆಣವಾಗಿ ಮಲಗಿದ ಮೇಲೆ ಮೊದಲನೇ ತಲೆಮಾರಿನ ರೌಡಿಯಿಸಂ ಕೂಡ ನಶಿಸಿ ಹೋಯಿತು ಆದರೆ ಭೂಗತ ಜಗತ್ತು ಮಾತ್ರ ತನ್ನ ಪಾಪದ ಕೊಡವನ್ನು ತುಂಬಿಸಿಕೊಳ್ತಾ ಇತ್ತು ಕೆಲ ರೌಡಿಗಳು ಅಂಡರ್ ವರ್ಲ್ಡ್ನಲ್ಲಿ ಸಕ್ರಿಯರಾದರೂ ಆರಂಭವಾದ ಎರಡನೇ ತಲೆಮಾರಿನ ರೌಡಿಯಿಸಂನಲ್ಲಿ ಮತ್ತೆ ಕೆಲ ಪಾತಕಿಗಳು ಅಟ್ಟಹಾಸ ಮೆರೆಯೋದಕ್ಕೆ ಆರಂಭ ಮಾಡಿದರು ಸ್ಲಂ ಭರತ ಸೈಲೆಂಟ್ ಸುನೀಲ ಒಂಟೆ ರೋಹಿತ್ ಹೀಗೆ ಎರಡನೇ ತಲೆಮಾರಿನ ರೌಡಿಗಳ ಪಟ್ಟಿಯಲ್ಲಿ ಮತ್ತೊಬ್ಬ ಎದ್ದು ಕಾಣುವ ಪಾತಕಿ ಅಂದರೆ ಅದು ಕುಣಿಗಲ್ ಗಿರಿ ಎಸ್ ವೀಕ್ಷಕರೇ ಈತನ ಹೆಸರು ಕುಣಿಗಲ್ಗಿರಿ ಬೆಂಗಳೂರಿನ ದರೋಡೆ ಗ್ಯಾಂಗ್ನ ರುವಾರಿ ಈತನೇ ನ್ಯಾಷನಲ್ ರೌಡಿ ಆಗಬೇಕು ಅಂತ ಹಂಬಲಿಸಿದವನು ಈತನೇ ತನ್ನ ಹೆಸರು ಮೋದಿ ಬಾಯಲ್ಲಿ ಬರಬೇಕೆಂದು ಬಯಸಿದವನು ಪ್ರಖ್ಯಾತರ ಕೊಲೆಗೆ ಸ್ಕೆಚ್ ಹಾಕಿದ ಈ ಕುಣಿಗಲ್ಗಿರಿ ಯಾರು ಈತನ ಸ್ಟೋರಿ ಎಳೆ ಎಳೆಯಾಗಿ ಹೇಳುತ್ತೇನೆ ನೋಡಿ ಆ ರೌಡಿ ನ್ಯಾಷನಲ್ ರೌಡಿ ಆಗಬೇಕು ಅಂತ ಹೊರಟವನು ಅರ್ಚಕನ ಮಗ ರೌಡಿ ಜಗತ್ತಿನ ನಟೋರಿಯಸ್ ಹೆಸರು ಪಡೆದಿದ್ದು ಹೇಗೆ ಕುಣಿಗಲ್ ಗಿರಿ ಅಲಿಯಾಸ್ ಗಿರಿ ಅಲಿಯಾಸ್ ಮಾದೂರು ಗಿರಿ ಅಲಿಯಾಸ್ ಪ್ರಶಾಂತ್ ರಾಜ್ ಅಲಿಯಾಸ್ ಹೀಗೆ ಅನೇಕ ಅನೇಕ ಹೆಸರುಗಳನ್ನ ಇಟ್ಕೊಂಡಿರೋ ಇವನು ಪ್ರಸ್ತುತ ರೌಡಿ ಜಗತ್ತಿನ ನಟೋರಿಯಸ್ ಹೆಸರು ಎಸ್ 130ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಕುಣಿಗಲ್ ಗಿರಿ ಒಂದು ಕಾಲದಲ್ಲಿ ಯಾವ ರೀತಿ ಹಾವಳಿ ಇಟ್ಟಿದ್ದ ಅಂದರೆ ಪೊಲೀಸರೇ ಈತನನ್ನು ಹಿಡಿಯಲು ಹರಸಾಹಸ ಪಟ್ಟಿದ್ರು ಲಾಂಗು ಮಚ್ಚು ಡ್ರ್ಯಾಗರ್ಗಳು ಬಿಡಿ ಗನ್ಗಳು ಕೂಡ ಈ ಪಾತಕಿಗೆ ಹೊಸದಾಗಿರಲಿಲ್ಲ ಅಷ್ಟಕ್ಕೂ ಈತನ ಗ್ಯಾಂಗ್ ಜನಗಳನ್ನು ಎದುರಿಸ್ತಾ ಇದ್ದದ್ದೇ ಗನ್ನುಗಳನ್ನು ಇಟ್ಟು ಪ್ರಿಯ ವೀಕ್ಷಕರೇ ಈ ಹುಂಬನ ಮನದಲ್ಲಿ ಚಿಗುರೊಡೆದ ಕೆಟ್ಟ ಕನಸು ಅವನನ್ನು ಕತ್ತಲೆ ಲೋಕದ ಮೆಟ್ಟಿಲು ಏರುವಂತೆ ಮಾಡಿತ್ತು
ಅರ್ಚಕನ ಮಗನಾಗಿದ್ದ ಇವನ ಕ್ರೈಮ್ ಜರ್ನಿಯೇ ನಿಜಕ್ಕೂ ರಣ ರೋಚಕ. ಬೆಂಗಳೂರಿನ ಅನೇಕ ರೌಡಿಗಳ ಬ್ಯಾಕ್ಗ್ರೌಂಡ್ ಕೆಣಕಿದ್ರೆ ಒಂದೊಂದು ರೋಚಕ ಕಥೆ ಸೃಷ್ಟಿಯಾಗುತ್ತೆ. ಆದರೆ ಈ ಕುಣಿಗಲ್ ಗಿರಿಯ ಹಿನ್ನೆಲೆ ಎಲ್ಲದಕ್ಕಿಂತ ವಿಭಿನ್ನ. ಯಾಕಂದರೆ ಈ ನಟೋರಿಯಸ್ ಗಿರಿ ಅರ್ಚಕನೊಬ್ಬನ ಮಗ. ಪ್ರತಿನಿತ್ಯ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ದಿನ ದೂಡ್ತಾ ಇದ್ದ ಸಂಪ್ರದಾಯಸ್ಥ ಸಭ್ಯಸ್ಥ ಕುಟುಂಬದಿಂದ ಬಂದವನು. ಆದರೆ ಕುಣಿಗಲ್ ಗಿರಿ ಮಾತ್ರ ಚಿಕ್ಕ ವಯಸ್ಸಿನಿಂದಲೇ ದಾರಿ ತಪ್ಪಿದ ಮಗನಾಗಿ ಬೆಳೆದವನು. ರಾಬರಿ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಅನ್ನೋ ಹುಚ್ಚುತನ ಅವನಲ್ಲಿತ್ತು. ಅದರಿಂದಲೇ ಡೆಡ್ಲಿಯಾಗಿ ದರೋಡೆ ಮಾಡಿ ಕುಣಿಗಲ್ ಗಿರಿ ಅನ್ನೋ ಹೆಸರಲ್ಲೇ ಟೆರರ್ ಕ್ರಿಯೇಟ್ ಮಾಡಿದ್ದ. ಹುಂಬತನ, ಅಹಂಕಾರ, ಉಡಾಫೆ ಈ ಮೂರು ಇವನಲ್ಲಿ ತುಂಬಿ ತುಳುಕಾಡ್ತಾ ಇತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ನಟೋರಿಯಸ್ ಆಗಬೇಕೆಂದುಕೊಂಡಿದ್ದ ಇವನು ರಾಜಧಾನಿಯ ಜನರಿಗೆ ನಿದ್ದೆ ಮಾಡಲು ಬಿಡದಂತೆ ಹಗಲಿರುಳು ಕಾಡಿದ್ದ ಈ ಅರ್ಚಕನ ಮಗ ಕುಣಿಗಲ್ ಗಿರಿ. ಈ ಕುಣಿಗಲ್ ಗಿರಿ ರೌಡಿಗಳಲ್ಲೊಬ್ಬ ಮಹಾನ್ ಖತರ್ನಾಕ್ ರೌಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈತನ ವಿರುದ್ಧ ಹತ್ತಾರು ಠಾಣೆಗಳಲ್ಲಿ ನೂರಾರು ಪ್ರಕರಣಗಳು ದಾಖಲಾಗಿವೆ. ಎಷ್ಟೆಲ್ಲ ಆದರೂ ಈತ ಮಾತ್ರ ನಾನು ಎಲ್ಲವನ್ನೂ ಬಿಟ್ಟಿದ್ದೀನಿ ಅಂತ ಈತನ ಮೂಲ ಕಸುಬುಗಳನ್ನೆಲ್ಲ ತೆರೆಮರೆಯಲ್ಲಿ ಮುಂದುವರೆಸ್ತಾನೆ ಇದ್ದಾನೆ. ಒಮ್ಮೆ ಶಾಸಕರಂತೆ ಬಂದರೆ ಇನ್ನೊಮ್ಮೆ ಸಚಿವರಂತೆ ಬರ್ತಾನೆ. ಥೇಟ್ ಹೀರೋ ಥರ ಹಾಗಾಗಿ ಬಿಲ್ಡಪ್ ಕೊಡ್ತಾನೇ ಇರ್ತಾನೆ. ಇವನ ಹೆಸರೇ ಹೇಳೋ ಹಾಗೆ ಇವನು ತುಮಕೂರು ಜಿಲ್ಲೆಯ ಕುಣಿಗಲ್ನವನು. ಆದರೆ ಇವನ ವ್ಯವಹಾರಗಳೆಲ್ಲ ಬೆಂಗಳೂರಿನ ಪಾತಕ ಲೋಕದಲ್ಲೇ ಇವನ ಕೆಲಸ. ಕೊಲೆ, ಕೊಲೆ ಯತ್ನ, ಹಫ್ತಾ ವಸೂಲಿ ಸೇರಿದಂತೆ ಬೆಂಗಳೂರು ನಗರದಲ್ಲಿ ಈತನ ವಿರುದ್ಧ 70ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ರಾಮನಗರ, ಕುಣಿಗಲ್, ಬೆಂಗಳೂರು ಗ್ರಾಮಾಂತರ ಹಲವಾರು ಪೊಲೀಸ್ ಠಾಣೆಗಳಲ್ಲಿ 30ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಮೈ ತುಂಬ ಕೇಸ್ಗಳಿದ್ದರೂ ಇವನ ಹವಾ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಪಾತಕ ಲೋಕದಲ್ಲಿ ಭಯಂಕರ ಹೆಸರು ಮಾಡಬೇಕು ಅಂತ ಹೊರಟ ಈ ಕುಣಿಗಲ್ ಗಿರಿಯ ಮನಸ್ಸು ರಾಜಕೀಯ ಲೋಕದ ಕಡೆ ಸೆಳೆದಿತ್ತು. ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಭರ್ಜರಿ ತಯಾರಿ ನಡೆಸಿದ್ದ ಈ ಭೂಪನಿಗೆ ಕಾಮಾಕ್ಷಿಪಾಳ್ಯದ ಪೊಲೀಸ್ ಶಾಕ್ ಕೊಟ್ಟಿದ್ರು. ಎಸ್, ನವೆಂಬರ್ ತಿಂಗಳಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಾರು ಮಂಜುನಾಥ್ ಎನ್ನುವ ಹತ್ಯೆಯ ಹಿಂದೆ ಈತನ ಹೆಸರು ತಗಲಾಕೊಂಡಿತ್ತು. ಎಲೆಕ್ಷನ್ಗೆ ನಾಮಿನೇಷನ್ ಹಾಕಬೇಕು ಎಂದುಕೊಂಡಿದ್ದ ಕುಣಿಗಲ್ ಗಿರಿಯನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದರು. ಒಟ್ಟಿನಲ್ಲಿ ಕುಣಿಗಲ್ ಗಿರಿ ಅರ್ಚಕನ ಮಗ ಆಗಿ ದೇವಸ್ಥಾನದಲ್ಲಿ ಮಂತ್ರ ಹೇಳಿ 4 ಜನರಿಗೆ ಬುದ್ಧಿ ಹೇಳಬೇಕಾಗಿತ್ತು. ದುರಾದೃಷ್ಟವಶಾತ್ ಈ ಪಾಪಿಗೆ ಇಡೀ ಊರಿಗೆ ಊರೇ ಬುದ್ಧಿ ಹೇಳೋ ಹಾಗಾಗಿದೆ. ಇವನ ಚಹರೆಯ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಬಾಲ ಬಿಚ್ಚಿದ್ರೆ ಬಾಲ ಕತ್ತರಿಸೋದಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಪೊಲೀಸ್ ಇಲಾಖೆ.
ಅರ್ಚಕನ ಮಗ ನಟೋರಿಯಸ್ ರೌಡಿಯಾದ ರೋಚಕ ಕಥೆಯನ್ನ ನೋಡಿದ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಪಾತಕಿಯ ರೋಚಕ ಸ್ಟೋರಿ ಹೊತ್ತು ತರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.